Hi children, good morning. Welcome to my class. Okay, students. In the last class, I was completed this poem. Now we have to know the some exercise of this poem. All of you open your textbook and come to page number 22. Okay, children. First, I have to read the new words. All of you listen carefully and point out the finger. Okay? First word Rook. A black bird of the crow family. Labor. Work hard. Crooked. Not straight. Are bent. Are curved. See. ದಿಸ್ ತ್ರೀ ವರ್ಡ್ಸ್ ಆರ್ ಸೇಮ್ ಮೀನಿಂಗ್ ಓಕೆ ನೋಡಿ ಕ್ರೂಗಳು ಅಂದ್ರೂ ಒಂದೇ ನಾಟ್ ಸ್ಟ್ರೈಟ್ ಅಂದ್ರೂ ಒಂದೇ ಬೆಂಟ್ ಅಂದರೂ ಒಂದೇ ಕರ್ಡ್ ಅಂದರೂ ಒಂದೇ ಓಕೆ ಸ್ಲೆಂಡರ್ ಸ್ಲೆಂಡರ್ ತಿನ್ ತಿನ್ ಅಂದರೆ ತೆಳುವಾಗಿರುವಂಥದ್ದು ಸಣ್ಣ ಅದು ಟ್ವಿಗ್ ಎ ಸ್ಮಾಲ್ ಡ್ರೈವ್ ಡಿ ಪೀಸ್ ಫಾಲನ್ ಫ್ರಮ್ ಎ ಬ್ರ್ಯಾಂಚ್ ಇಲ್ಲಿ ಟ್ವಿಗ್ ಅಂತಂದರೆ ನಾನು ನಿಮಗೆ ಪೊಯಮ್ ಮಾಡುವಾಗಲೇ ಹೇಳಿದ್ದೆ ಟೊಂಗೆ ಅಂತ ಹೇಳ್ತೀವಲ್ಲ ಈ ಚಿಕ್ಕ ಚಿಕ್ಕ ಕಡ್ಡಿ 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 ಬಿದ್ದಿರತ್ತಲ್ಲ ಕೆಳಗಡೆ ಮರದ ಕೆಳಗಡೆ ಅದನ್ನು ನಾವು ಟ್ವಿಗ್ ಅಂತ ಹೇಳ್ತೀವಿ ಟಫ್ಟ್ ಟಫ್ಟ್ ಅಂದರೆ ಇದನ್ನು ಕೂಡ ನಾನು ಲೆಸನ್ ಪೊಯಮ್ ಮಾಡುವಾಗ ಹೇಳಿದ್ದೆ ನಿಮಗೆ ಎ ಪೀಸ್ ಆಫ್ ಏರ್ ಆರ್ ಗ್ರಾಸ್ ಅಂತ ಒಂದು ಹುಲ್ಲಿನ ಕಣ ಅಥವಾ ಒಂದು ಕಡ್ಡಿ ಒಂದು ಎಳೆ ಅಂತ ಹೇಳ್ತೀವಲ್ಲ ಒಂದು ಏನು ಕೂದಲಿನ ಎಳೆ ಅಂತನಾದರೂ ಹೇಳ್ಬೋದು ಅಥವಾ ಒಂದು ಹುಲ್ಲಿನ ಹೆಳೆ ಅಂತನಾದರೂ ಹೇಳ್ಬೋದು ನೆಕ್ಸ್ಟ್ ಮಾಸ್ ಎ ವೆರಿ ಸ್ಮಾಲ್ ಗ್ರೀನ್ ಆರ್ ಎಲ್ಲೋ ಪ್ಲ್ಯಾಂಟ್ ಅಂದರೆ ಇಲ್ಲಿ ಮಾಸ್ ಅಂತಂದರೆ ಪಾಚಿ ಏನತ್ರ ಹೇಳ್ತೀವಲ್ಲ ಅದು ಬರತ್ತೆ ಓಕೆ ನೋಡಿ ನೆಕ್ಸ್ಟ್ ಎಕ್ಸರ್ಸೈಸ್ ಆನ್ಸರ್ ದ ಫಾಲೋಯಿಂಗ್ ಬೈ ಸೇಯಿಂಗ್ ಎಸ್ ಆರ್ ನೋ ದೆನ್ ರಿಪ್ಲೈ ವಿತ್ ಎ ಶಾರ್ಟ್ ಆನ್ಸರ್ ಇಲ್ಲಿ ಕೆಲವೊಂದು ಕ್ವಶನ್ಸ್ ಕೊಟ್ಟಿದ್ದಾರೆ ನಾವೇನು ಹೇಳಬೇಕು ಅದಕ್ಕೆ ಎಸ್ ಆರ್ ನೋ ಹೇಳಬೇಕು ದೆನ್ ಮತ್ತು ರಿಪ್ಲೈ ಮಾಡಬೇಕು ಏನು ಶಾರ್ಟ್ ಆನ್ಸರಿಂದ ರಿಪ್ಲೈ ಮಾಡಬೇಕು ಅದಕ್ಕೆ ನೋಡಿ ಒನ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅವರು ಕೆನ್ ದ ರೂಕ್ಸ್ ಬಿಲ್ಡ್ ದೇರ್ ನೆಸ್ಟ್ ರೂಕ್ಸ್ ತನ್ನ ತನ್ನ ಏನು ಗೂಡನ್ ತಾನೇ ಕಟ್ಕೊಳತ್ತ ಹೌದು ಎಸ್ ದ ಕ್ಯಾನ್ ಹೌದು ಸಾಧ್ಯ ಇದೆ ಎಸ್ ದ ಕ್ಯಾನ್ ಬಿಲ್ಡ್ ದೇರ್ ನೆಸ್ಟ್ ಹೌದು ತನ್ನ ಗೂಡನ್ ತಾನೇ ಕಟ್ಕೊಳತ್ತೆ ಅಂತ ಇಷ್ಟು ಓಕೆ ನೋಡಿ ಅದೇ ಥರ ಇಲ್ಲಿ ಸಿಕ್ಸ್ ಕ್ವೆಶನ್ಸ್ನ ಕೊಟ್ಟಿದ್ದಾರೆ ನಾನಿಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಸ್ಪೇಸ್ ಕಡಿಮೆ ಇದೆ ಸೊ ನಾನು ಸಪ್ರೇಟ್ ಬುಕ್ನ ಯೂಸ್ ಮಾಡಿದ್ದೀನಿ ಓಕೆ ಅದನ್ನು ನಿಮಗೆ ಈಗ ತೋರಿಸ್ತಾ ಹೋಗ್ತೀನಿ ಅದನ್ನು ನೀವು ಕೂಡ ನೋಡ್ಕೊಳ್ಳಿ ನೋಡಿ ಸೆಕೆಂಡ್ ಒನ್ ಡು ದ ರೂಕ್ ಸಿಂಗ್ ರೂಕ್ಸ್ ಆಡಳಿತ ನೋ ನೋ ದ್ ಇಲ್ಲ ಸಾಧ್ಯ ಇಲ್ಲ

ಆರ್ ದೇ ಬ್ಯುಸಿ ಆಲ್ ದ ಡೇ ಅವು ಇಡೀ ದಿನ ಬ್ಯುಸಿ ಆಗಿರ್ತಾ ಇದ್ವಾ ಎಸ್ ಎಸ್ ದೇ ಆರ್ ಎಸ್ ದೇ ಆರ್ ಬಿಝಿ ಆಲ್ ದ ಡೇ ಓಕೆ ನೆಕ್ಸ್ಟ್ ಫಿಫ್ತ್ ಒನ್ ಆರ್ ದೇ ನೆಸ್ಟ್ ಮೇಡ್ ಆಫ್ ಪೇಪರ್ ಅವುಗಳ ಗೂಡು ಪೇಪರಿಂದ ಮಾಡಲ್ಪಟ್ಟಿತ್ತ ನೋ ಅಲ್ವಾ ನೋ ದೇ ಅರಂಟ್ ಅರಂಟ್ ಇಸ್ ಎ ಶಾರ್ಟ್ ಫಾರ್ಮ್ ಆಫ್ ಆರ್ ನಾಟ್ ओके नो दे आर अंट अथवा आर नाट मेड आफ पेपर नैक्स्ट सिंथू दे टाक अलो अब्रेक मतवा नो नो देो सी डोट ईज आलो शार्ट फॉर्म अफ दू नाट ओके नो

ಆ ಪಿಕ್ಚರ್ಸ್ ನೋಡಿ ನೀವೇನು ಮಾಡ್ಬೋದು ಆನ್ಸರ್ನ ಗೆಸ್ಟ್ ಮಾಡ್ಬೋದು ಓಕೆ ಅದು ಕರೆಕ್ಟಾಗಿ ಆನ್ಸರ್ ಮ್ಯಾಚ್ ಆಗುತ್ತೆ ಆ ಥರದ್ದು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ದ ರೂಕ್ಸ್ ಬಿಲ್ಡ್ ದೇರ್ ಏನು ಹೇಳಿದು ಗೂಡ್ ಕಾಣಿಸ್ತಿದೆ ಅಲ್ವಾ ನೆಸ್ಟ್ ಡ್ಯಾಶ್ ನೆಸ್ಟ್ ಆನ್ ದ ಡ್ಯಾಶ್ ಇದೇನಿದು ಟ್ರೀ ಓಕೆ ದ ರೂಕ್ಸ್ ಬಿಲ್ಡ್ ದೇರ್ ನೆಸ್ಟ್ ಆನ್ ದ ಟ್ರೀ ಇದನ್ನು ಬರ್ಕೋಬೇಕು ನೀವು ಮಕ್ಕಳೇ ಟೆಕ್ಸ್ಟ್ ಬುಕ್ಕಲ್ಲಿ ಸೆಕೆಂಡ್ ಒನ್ ದೇ ಆರ್ ಅಪ್ ಬಿಫೋರ್ ನೋಡಿ ಅವು ಯಾವಾಗ ಹೇಳ್ತಾ ಇದ್ವು ಹೇಳಿ ನೋಡೋಣ ಇಲ್ಲಿ ಕಾಣಿಸ್ತಿದೆ ಅಲ್ವಾ ಅರ್ಲಿ ಮಾರ್ನಿಂಗ್ ಇಲ್ಲಿ ಸೂರ್ಯೋದಯ ಆಗ್ತಾರ ಅಂಥದ್ದು ಸನ್ರೈಸ್ ಆಗ್ತಿರೋವಂಥ ಪಿಕ್ಚರ್ ಇದೆ ಸೊ ದ ಬ್ರೇಕ್ ಆಫ್ ಡೇ ಓಕೆ ದ ಬ್ರೇಕ್ ಆಫ್ ಡೇ ನೆಕ್ಸ್ಟ್ ಥರ್ಡ್ ಒನ್ ದೆ ಬಿಲ್ಡ್ ದೇರ್ ನೆಸ್ಟ್ ವಿತ್ ಡ್ಯಾಶ್ ಏನಿದೆ ಹೇಳಿ ಕ್ರೂಕ್ಡ್ ಸ್ಟಿಕ್ಸ್ Crooked sticks, a slender twig and a tuft of moss. Next fourth one. Their nests look in the shape can kind see of round is yes, round and big. Round and big. Next fifth one. They all sorry they all talk dash together. ಅವು ಹೇಗೆ ಮಾತಾಡ್ತಿದ್ವೆಲ್ಲ ಒಟ್ಟಿಗೆ ಅಲ್ವಾ ಟುಗೆದರ್ ನೋಡಿ ಇಲ್ಲಿ ಒಟ್ಟಿಗೆ ಟುಗೆದರ್ ಓಕೆ ನೆಕ್ಸ್ಟ್ ಎಕ್ಸರ್ಸೈಸ್ ಕಂಪ್ಲೀಟ್ ದ ಫಾಲೋಯಿಂಗ್ ಪ್ಯಾಸೇಜ್ ಬೈ ಚೂಸಿಂಗ್ ಅಪ್ರೋಪ್ರಿಯೇಟ್ ವರ್ಡ್ಸ್ ಫ್ರಮ್ ದ ಬ್ರಾಕೆಟ್ಸ್ ನೋಡಿ ಬ್ರಾಕೆಟ್ಸಲ್ಲಿ ಸರಿಯಾಗಿರೋ ಆನ್ಸರ್ನ ಕೊಟ್ಟಿದ್ದಾರೆ ಇಲ್ಲಿ ನೀವು ಅದನ್ನೇನು ಮಾಡಬೇಕು ಚೂಸ್ ಮಾಡಿ ಕರೆಕ್ಟ್ ಆಗಿರೋದನ್ನು ಬರೀಬೇಕು

ಆನ್ಸರು ಬಿಫೋರ್ ಅಂಡರ್ಲೈನ್ ಮಾಡ್ಕೊಳ್ಳಿ ಮತ್ತೆ ಕರೆಕ್ಟ್ ಆನ್ಸರ್ ಇಲ್ಲಿ ಬರೀರಿ ನೆಕ್ಸ್ಟ್ ದೆ ಬ್ರಿಂಗ್ ಮೆನಿ ಡ್ಯಾಶ್ ಸ್ಟಿಕ್ಸ್ ಏನು ಕ್ರೂಕುಡ್ ಆರ್ ಸ್ಟ್ರೈಟ್ ಕ್ರೂಕ್ಡ್ ಓಕೆ ಕ್ರೂಕ್ಡ್ ಸ್ಟಿಕ್ಸ್ ನೆಕ್ಸ್ಟ್ ಸ್ಲೆಂಡರ್ ಟ್ವಿಕ್ಸ್ ಆ್ಯಂಡ್ ಟರ್ಫ್ಟ್ ಆಫ್ ಮಾಸ್ ಟು ಬಿಲ್ಡ್ ದ ನೆಸ್ಟ್ಸ್ ರೌಂಡ್ ಆ್ಯಂಡ್ ಡ್ಯಾಶ್ ರೌಂಡ್ ಆ್ಯಂಡ್ ಏನು ಸ್ಮಾಲ್ ಆರ್ ಬಿಗ್ ಬಿಗ್ ಅಲ್ವಾ ರೌಂಡ್ ಆ್ಯಂಡ್ ಬಿಗ್ ದೆ ಕ್ರೋ ಕಾಕಾ ಆರ್ ಮಿಯೋ ಮಿಯೋ ಏನು ಸೌಂಡ್ ಮಾಡ್ತಾ ಇದ್ವು ಇದ್ಬೋವು ಕಾಕಾ ಇಸ್ ದ ಕರೆಕ್ಟ್ ಆನ್ಸರ್ ಅಂಡರ್ ಲೈನ್ ದ ಕಾಕಾ ಇನ್ ದ ರೈನಿ ವೆದರ್ ಆಲ್ ದ ರೂಕ್ಸ್ ಟಾಕ್ ಟುಗೆದರ್ ಆ್ಯಂಡ್ ದೇ ಡೋಂಟ್ ವೇಟ್ ಫಾರ್ ಅದರ್ಸ್ ಟು ಸ್ಪೀಕ್ ಅಂಡ್ ಲೈಕ್ ಯು ಗುಡ್ ಚಿಲ್ಡ್ರನ್ ಓಕೆ ಇದಿಷ್ಟ ಆಯ್ತಲ್ವಾ ಓಕೆ ಆ ಲವ್ ಯು ಟರ್ನ್ ದ ಪೇಜ್ ಓಕೆ ನೋಡಿಲಿ ಸಿಂಗ್ ಆ್ಯಂಡ್ ಎಂಜಾಯ್ ಅಂತ ಕೊಟ್ಟಿದ್ದಾರೆ ಒಂದು ರೈಮ್ಸ್ ಟೀಚರ್ ರಿಸೈಟ್ಸ್ ಆರ್ ಸಿಂಗ್ಸ್ ಲಿಸನ್ ದೆನ್ ಓಪನ್ ದ ಬುಕ್ ಆ್ಯಂಡ್ ರಿಸೈಟ್ ಸಿಂಗ್ ಇನ್ ದ ಕೋಡಸ್ ಇದನ್ನು ಕೇಳಿಸ್ಕೊಂಡು ನೀವು ಕೂಡ ಹೇಳಿ ಅಂತ ಹೇಳಿದ್ದಾರೆ ನಾನೀಗ ಏನು ಮಾಡ್ತೀನಿ ಐ ಆಮ್ ಗೋಯಿಂಗ್ ಟು ರಿಸೈಡ್ ಅ ಪೋಯಮ್ನ ಲಿಸನ್ ಆ್ಯಂಡ್ ಪ್ರಾಕ್ಟೀಸ್ ಅಟ್ ಯುವರ್ ಹೋಮ್ ಓಕೆ Tomatoes are red, beans are green. A brinjal has a crown, just like a queen. Potatoes are brown, onions are pink. Carrots have juice, which I can drink. Vegetables make me healthy and wise. So, eat vegetable daily with roti and rice. Yeah? ಕೇಳ್ಸ್ಕೊಂಡ್ರಿ ಅಲ್ವಾ ಇ ವಾಲ್ಸೋ ಪ್ರಾಕ್ಟೀಸ್ ಲೈಕ್ ಮೀ ಓಕೆ ನೆಕ್ಸ್ಟ್ ಕಮ್ ಟು ದ ಪೇಜ್ ಟ್ವೆಂಟಿ ಫೈವ್ ಓಕೆ ನಾವು ರೀಡ್ ದ ಫಾಲೋಯಿಂಗ್ ಪೋಯಮ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ವರ್ಡ್ಸ್ ಗಿವನ್ ಬಿಲೋ ದನ್ ರಿಸೈಟ್ ನೋಡಿ ಇಲ್ಲೇನು ಮಾಡಿದ್ದಾರೆ ಇಲ್ಲೊಂದು ಪೋಯಮ್ ಕೊಟ್ಟಿದ್ದಾರೆ ಬಟ್ ಲಾಸ್ಟಲ್ಲಿ ವರ್ಡ್ಸ್ ಕೆಲವೊಂದು ವರ್ಡ್ಸ್ನ ಅವರು ಏನು ಮಾಡಿದ್ದಾರೆ ನೀವೇ ಫಿಲ್ ಮಾಡೋಕೆ ಹೇಳಿದ್ದಾರೆ ಅಂದರೆ ಸೂಟ್ ಆಗೋ ವರ್ಡ್ಸು ಇಲ್ಲಿ ನೋಡಿ ವೆನ್ ದ ಸನ್ ಶೈನ್ಸ್ ಐ ಕ್ಯಾನ್ ಸಿ ಮೈ ಶ್ಯಾಡೋ ರೈಟ್ ಇನ್ ಫ್ರಂಟ್ ಆಫ್ ಇಲ್ಲಿ ನೋಡಿ ಮೀ ಅಂದರೆ ನನ್ನ ಸನ್ಶೈನಲ್ಲಿ ನಾನು ಹೋದಾಗ ನನ್ನ ಸನ್ಶೈನ್ ಅಂದರೆ ಬಿಸಿಲಲ್ಲಿ ಹೋದಾಗ ನನ್ನ ನನ್ನನ್ನು ನಾನು ನೋಡಿಕೊಂಡಾಗ ಮೈ ಶ್ಯಾಡೋ ಅಂದರೆ ನೆರಳು ಎಲ್ಲಿಗೆ ಬರುತ್ತೆ ನನ್ನ ಮುಂದೆ ಬರುತ್ತೆ ವೆನ್ ಐ ವಾಕ್ ಮೈ ಶಾಡೋ ವಾಕ್ಸ್ ವೆನ್ ಐ ಹಾಪ್ ಮೈ ಶಾಡೋ ಹಾಪ್ಸ್ ಅಂದರೆ ನಾನು ನಡೆದಾಗ ನನ್ನ ನೆರಳು ಕೂಡ ಏನು ಮಾಡತ್ತೆ ನಡೆಯುತ್ತೆ ಮತ್ತು ನಾನು ನೆಗೆದ್ರೆ ಅಂದರೆ ಜಂಪ್ ಮಾಡಿದ್ರೆ ಮೈ ಶಾಡೋ ಹಾಪ್ಸ್ ಅದು ಕೂಡ ನೆಗೆಯುತ್ತೆ ವೆನ್ ಐ ಜಂಪ್ ಮೈ ಶಾಡೋ ಜಂಪ್ಸ್ ನಾನು ಜಂಪ್ ಮಾಡಿದಾಗ ಶಾಡೋನು ಕೂಡ ಜಂಪ್ಸ್ ಮಾಡುತ್ತೆ ಆ್ಯಂಡ್ ವೆನ್ ಐ ಸ್ಟಾಪ್ ಮೈ ಶಾಡೋ ಸ್ಟಾಪ್ಸ್ ನಾನು ಯಾವಾಗ ಸ್ಟಾಪ್ ಮಾಡ್ತೀನಿ ನಡೆಯೋದನ್ನು ನನ್ನ ನೆರಳು ಕೂಡ ಸ್ಟಾಪ್ ಆಗುತ್ತೆ Okay, listen, I recite poem now. Okay, listen. When the sun shines, I can see my shadow right in front of me. When I walk, my shadow walks. When I hope, my shadow hopes. Then I jump, my shadow jump, and when I stop, my shadow stops. Okay, this poem is written by Louise Binder Scott. Okay, okay, students, all the exercise completed from this poem. Okay, shall we meet the next class? Okay. Take it bye.